ನಮಸ್ಕಾರ ಸ್ನೇಹಿತರೆ ಇವತ್ತಿನ ಪ್ರೇರಣೆಯ ಹಿತ ನುಡಿಗಳೊಂದಿಗೆ ನಮಗೆಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಎರಡು ಮಕ್ಕಳು ಇದ್ವು ಅಂದರೆ ನಾವೆಲ್ಲ ಏನು ಮಾಡ್ತೀವಿ ಗಂಡು ಮಕ್ಕಳಿಗೆ ಗಂಡಸರು ಮಾಡ್ತಕ್ಕಂಥ ಕೆಲಸನೇ ಕಲಿಸ್ತೀವಿ ನೋಡಿರಿ ಸ್ನೇಹಿತರೆ ಚೆನ್ನಾಗಿ ಓದಬೇಕು ಮುಂದೆ ಬರಬೇಕು ಚೆನ್ನಾಗಿ ತಿನ್ನಬೇಕು ಉಣ್ಬೇಕು ದಷ್ಟು ಪುಷ್ಟವಾಗಿ ಬೆಳೀಬೇಕು ಶಕ್ತಿಯುತ ವ್ಯಕ್ತಿ ಆಗಬೇಕು ಅಂತ ಅನ್ನೋದೇ ಒಂದು ಆಸೆ ಆಗಿರ್ತದೆ ಅದೇ ಹೆಣ್ಮಕ್ಳು ಇದ್ವು ಅಂದರೆ ಮನೇಲಿ ಹೆಣ್ಮಕ್ಳಿಗೆ ಮನೆಯದು ಕೆಲಸ ಕಲಸೋದು ಕಸ ಹೊಡಿಯೋದು ಕಸ ಗುಡಿಸೋ ಕೆಲಸ ಆಗಿರ್ಬೋದು ಮನೆ ಕ್ಲೀನ್ ಮಾಡೋ ಕೆಲಸ ಆಗಿರ್ಬೋದು ಮನೆಯಲ್ಲಿ ಅಡುಗೆ ಮಾಡೋದು ಕೆಲಸ ಆಗಿರ್ಬೋದು ಏನಾರು ಏನಾರು ಹೆಣ್ಮಕ್ಳಿಗೆ ಕಲಸಂಥದ್ದು ಕಲಿಸ್ತಾ ಇರ್ತೀವಿ ನೋಡಿರಿ ನಾವು ನನ್ನ ಪ್ರಕಾರ ನಾನೇನಂತೀನಿ ಅಂದರೆ ಗಂಡು ಮಕ್ಕಳಿಗೂ ಮನೆಯಲ್ಲಿ ಅಡುಗೆ ಮಾಡೋದು ಗೊತ್ತಿರಬೇಕು ಮನೆ ಕ್ಲೀನ್ ಮಾಡೋದು ಗೊತ್ತಿರಬೇಕು ಮ ಹೆಣ್ಮಕ್ಳು ಏನು ಮಾಡ್ತಾರೆ ಅದೆಲ್ಲ ಗಂಡು ಮಕ್ಕಳು ಮಾಡೋದು ಗೊತ್ತಿರಬೇಕು ಗಂಡು ಮಕ್ಕಳಿಗೂ ಕಲಿಸ್ಬೇಕು ಅದೇ ರೀತಿ ಹೆಣ್ಮಕ್ಳಿಗೂ ಕೂಡ ಗಂಡು ಮಕ್ಕಳು ಏನೇನು ಕೆಲಸ ಮಾಡ್ತಾರೆ ಆ ಕೆಲಸವನ್ನು ನಮ್ಮ ಹೆಣ್ಮಕ್ಳಿಗೂ ಕಲಿಸ್ಬೇಕು ಅವರಿಗೂ ಶಕ್ತಿಯುತವಾಗಿ ಬೆಳೆಸಬೇಕು ಆಮೇಲೆ ಆರೋಗ್ಯಯುತವಾಗಿ ಬೆಳೆಸೋದಲ್ಲದೆ ಅವರಲ್ಲಿ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಅವರಿಗೆ ಮುಂದೆ ಅವರು ಕೂಡ ತಮ್ಮ ಕಾಲ ಮೇಲೆ ತಾವು ನಿಂದಿರೋ ಹಾಗೆ ಒಂದು ಏನೋ ಒಂದು ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ತಮ್ಮ ಕಾಲ ಮೇಲೆ ತಾವು ಸ್ವತಃ ಇಂಡಿಪೆಂಡೆಂಟಾಗಿ ಬದುಕೋ ಹಾಗೆ ನಾವು ಅವರಿಗೆ ನಾವು ಶಿಕ್ಷಣವನ್ನು ಕೊಡಬೇಕು ನೋಡಿ ಸ್ನೇಹಿತರೆ ನನ್ನ ಪ್ರಕಾರ ಇಬ್ಬರಿಗೂ ಎರಡೂ ಕಲಿಸ್ಬೇಕಂತ ನನ್ನ ಅನಿಸಿಕೆ ಸೊ ಇಲ್ಲದೇ ಇದ್ದರೆ ನೋಡಿರಿ ಕಾಲು ಎಳಿಲಿಕ್ಕೆ ಕೈಕೊಂಡು ಕುಂತಿರ್ತಾರೆ ಸೊ ಕಾಲು ಹೇಳಕ್ಕೆ ಯಾವಾಗೂ ಕೈಕೊಂಡು ಕುಂತಿರ್ತಾರೆ ಅವ್ರು ಕಾಲು ಹೇಳೋರಂತೂ ಲೈಫ್ನಾಗ ಅದು ಮುಂದೆ ಬರೋದಿಲ್ಲ ಮುಂದೆ ಬರೋಕ್ಕೆ ಸಾಧ್ಯವೇ ಇಲ್ಲ ಸೊ ಅದ್ರ ಬಗ್ಗೆ ಅಂತ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಸೊ ಅವ್ರ ಕಡೆ ನಾವು ಧ್ಯಾನ ಕೊಡೋದೇ ಬೇಡ ಅಂತ ನಾನು ಕಾಲು ಎಳೆಯೋರ ಕಡೆ ನಾವು ಧ್ಯಾನ ಕೊಡೋದೇ ಬೇಡ ನಾವು ಖುಷಿಯಾಗಿರೋಣ ನಮ್ಗೆ ಏನು ಬೇಕೋ ಅದನ್ನು ಸಾಧನೆ ಮಾಡಿ ನಾವು ಖುಷಿಯಾಗಿರೋಣ ಖುಷಿ ಕೊಡೋದು ದೇವ್ರ ಕೈ ಆಗ್ಯದ ರೀ ಕಾಲು ಹೇಳಿದ್ರೆ ಬೇರೆದವ್ರು ನಮ್ಗೆ ಕೆಳಗೆ ಬೀಳಿಸಿದ್ರೆ ನಾವು ಮತ್ತು ನಮ್ಮ ಎದ್ದು ನಿಂದಿರ್ಬೋದಲ್ಲ ಆ ಖುಷಿ ಕೊಡೋಂಥ ಕೆಲಸ ಆ ದೇವ್ರ ಹತ್ರ ದೇವ್ರ ಕೈಯಾಗದ ಅದು ಖುಷಿಲಿಂದ ಇರೋದು ಬಿಡೋದು ನಮ್ಮ ಕೈ ನೋಡ್ರಿ ನಾವು ಎಂಥ ಪರಿಸ್ಥಿತಿ ಬಂದ್ರೂ ಖುಷಿಲಿಂತ ಇರೋದು ಬಿಡೋದು ಅದು ನಮ್ಮ ಕೈಯಾಗದ ಅದಕ್ಕೆ ಎಷ್ಟೇ ಕಷ್ಟ ಬರಲಿ ನೋಡ್ರಿ ಕೆಲವೊಬ್ರು ಕಷ್ಟ ಬಂದಿತ್ತು ಅಂತಂದರೆ ಕಷ್ಟ ಬಂತಂದರೆ ಯಾರ ಮುಂದಾರ ಹೇಳ್ಕೊಬೇಕು ಇನ್ನೊಬ್ರಿಗೆ ಹೋಗಿ ಎಲ್ಲರ ಮುಂದೆ ಹೇಳ್ತಾ ಇರ್ತಾರೆ ನನ್ಗೆ ಹಂಗದ ಹಿಂಗಾಗ್ಯದ ತೊಂದರೆ ಆಗ್ಯದ ದೇವರಾಣಿಗೂ ಹೇಳ್ತೀನಿ ಸ್ನೇಹಿತರೆ ತೊಂದರೆ ಇದ್ದರೆ ಕಷ್ಟ ಇದ್ದರೆ ಯಾರ ಮುಂದನೂ ನಾವು ಹೇಳ್ಕೊಳಕ್ಕೆ ಹೋಗಲೇಬಾರ್ದು ಯಾಕಂದ್ರೆ ನೂರಕ್ಕೆ ಎಪ್ಪತ್ತರಷ್ಟು ಜನ ನೂರಕ್ಕೆ ಎಪ್ಪತ್ತು ಪ್ರತಿಶತ ಜನ ಏನು ಮಾಡ್ತಿರ್ತಾರೆ ಕೇಳ್ತಾರ ಒಂದು ಕಡೆಯಿಂದ ಬಿಡ್ತಾರೆ ಅವ್ರಿಗೆ ಅದರ ಅದರದ್ದು ಡಿಫ್ರೆನ್ಸೇ ಬಿಡೋದಿಲ್ಲ ಅವ್ರದ್ದು ಎಫೆಕ್ಟೇ ಆಗೋದಿಲ್ಲ ಅವ್ರಿಗೆ ನಾವು ಹೇಳಿರ್ತಕ್ಕಂಥ ನಮ್ಮ ತೊಂದರೆ ನಮ್ಮ ಕಷ್ಟ ನಮ್ಮ ಕಷ್ಟದ ಮಾತುಗಳು ಅವರಿಗೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟಿರ್ತಾರೆ ಅವ್ರಿಗೇನು ಡಿಫ್ರೆನ್ಸೇ ಆಗೋದಿಲ್ಲ ಅವ್ರಿಗೆ ಅವ್ರ ಮೇಲೆ ಏನೂ ಅದು ಮಾತು ಪರಿಣಾಮ ಬೀರೋದಿಲ್ಲ ಇನ್ನು ಮೂವತ್ತು ಪ್ರ ಪ್ರತಿಶತ ಜನ ಹೆಂಗಾರ ಅಂದ್ರೆ ಕೇಳಿ ಖುಷಿ ಪಡ್ತಾರೆ ರೀ ನಮಗೆ ಕಷ್ಟ ಅದಂದ್ರೆ ನಮ್ಗೆ ತೊಂದರೆ ಅದಂದ್ರೆ ಇನ್ನು ಮೂವತ್ತು ಪ್ರತಿಶತ ಜನ ಕೇಳಿ ಖುಷಿ ಪಡ್ತಾರೆ ಆಗಲಿ ನಮಗೆ ಸಹಾಯ ಮಾಡೋಕ್ಕಾಗಲಿ ನಮ್ಗೆ ನಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂದಿರ್ಲಕ್ಕಾಗಲಿ ಯಾರೂ ಬರೋದಿಲ್ಲ ಅದಕ್ಕೆ ನನ್ನ ಒಂದು ಮಾತೇನೆಂದರೆ ಯಾರ ಮುಂದನೂ ನಾವು ಕಷ್ಟ ಹೇಳ್ಕೊಳ್ಳೋದು ಬೇಡ ರಾತ್ರಿ ಆದ್ಮೇಲೆ ಹಗಲು ಬಂದೇ ಬರ್ತದ್ರಿ ಆ ದೇವರು ಸೀತಾ ಮಾತೆಗೂ ಕೂಡ ಕಷ್ಟ ತಪ್ಪಿಲ್ಲರಿ ಸೀತಾ ಮಾತೆಗೂ ವನ್ವಾಸ ಅವರಿಗೂ ಬದಲಾಮಾಗಂಥ ಕೆಲಸ ಬಂತು ಸೀತಾ ರಾವಣನ ಜೊತೆ ಇದ್ದಿದ್ದಕ್ಕೆ ಅವಳಿಗೂ ಕೂಡ ಒಂದು ಕೆಟ್ಟ ದೃಷ್ಟಿಯಿಂದ ನೋಡಿದ್ದು ಒಂದು ಸಂಗತಿಗೂ ನಾವು ಕೇಳಿದೆವು ಸೊ ಅಂಥ ಸೀತಾ ಮಾತೆಗೆ ಅದು ಜನ ಬಿಡಲ್ ಬಿಟ್ಟಿಲ್ಲ ಅವರಿಗೂ ಬದಲ ಮಾಡಿದಾರಂದ್ರೆ ಅಂದ್ರೆ ಇನ್ನು ನಾವು ಯಾವ ಲೆಕ್ಕ ರೀ ಸಾಮಾನ್ಯ ಮನುಷ್ಯರು ಅದಕ್ಕೆ ನಾವು ಯಾವುದೇ ವಿಷಯಕ್ಕೆ ಕಣ್ಣೀರು ಹಾಕೋದು ಬೇಡ ಆ ಜನ್ ಕೆಲಸನೇ ಏನು ರೀ ಬರೀ ಮಾತಾಡೋದಿರ್ತದೆ ನಮ್ಮ ಬಗ್ಗೆ ಹೇಳೋದಿರ್ತದೆ ನಮ್ಮ ಬಗ್ಗೆ ಆಡ್ಕೊಳ್ಳೋದಿರ್ತದೆ ಅದ್ರ ತಲೆ ಕೆಡಿಸ್ಕೊಳ್ಳೋದೇ ಬೇಡ ನಾವು ಅದ್ರ ಕಡೆ ಧ್ಯಾನ ಕೊಡೋದೇ ಬೇಡ ನೋಡಿರಿ ಯಾವಾಗನು ನಾಯಿ ಕಚ್ಚಿದ್ರೆ ಔಷಧ ಅದ ನಾಯಿ ಕಚ್ಚಿದ್ರೆ ಚಿಕಿತ್ಸೆ ಅದ ಹಾವು ಹಚ್ಚಿದ್ರು ಚಿಕಿತ್ಸೆ ಅದ ರೀ ಹಾವು ಕಚ್ಚರು ಬದುಕ್ತೀವಿ ಆದ್ರೆ ಕಿವ್ಯಾಗ ತುಂಬ ಬಂದು ವಿಷ ಬಂದು ಬಂದ್ಕಿಸಿದ ನಮಗೆ ಹಚ್ಚಿ ಮಹಿ ಇಡ್ತಾರಲ್ಲ ಆ ಮಾತು ಹೇಳ್ತಾರಲ್ಲ ಆ ವಿಷಕ್ಕೆ ಆ ವಿಷದ ಮಾತಿಗೆ ಔಷಧವೇ ಇಲ್ಲ ಕಿವ್ಯಾಗ ವಿಷ ಬಿತ್ತು ಕಿವ್ಯಾಲಿ ನಮಗೆ ಬೇರೆದವ್ರು ಏನಾದರೂ ಹೇಳಿದ್ರು ಹಚ್ಚಿಟ್ಟೋರು ಅವನ್ನೊಬ್ರ ಬಗ್ಗೆ ಹೇಳ್ತಾರಲ್ಲ ಆ ಒಂದು ವಿಷದ ಮಾತಿಗೆ ಔಷಧನೇ ಇಲ್ಲ ಸೊ ಅಂಥ ಒಂದು ವಿಷದ ಮಾತುಗಳು ನಾವು ಕಿವ್ಯಾಗ ಹಾಕೊಳ್ಳೋದು ಬೇಡ ನಮ್ಮ ಪಾಡಿಗೆ ನಾವು ಮುಂದೆ ಸಾಕ್ತಾ ಹೋಗೋಣ ಮುಂದೆ ಸಾಕ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ನುಡಿಮುತ್ತುಗಳೊಂದಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ